ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿಳಿ ಎಳ್ಳು ಹೋಳಿಗೆ ಮಾಡ್ತಾಯಿದ್ದೀನಿ. ಮುಂಚೆ ಕರಿ ಎಳ್ಳಿಂದ ಮಾಡಿದ್ದೆ, ಈಗ ಬಿಳಿ ಎಳ್ಳಿಂದ ಮಾಡ್ತಾಯಿದ್ದೀನಿ. ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಹೆಲ್ತಿ ಫುಡ್ ಇದು. ಅದಕ್ಕೋಸ್ಕರ ಫಸ್ಟು ಇದು ಫಸ್ಟ್ ಇದು ಹಿಟ್ಟು ಇಟ್ಕೊಳ್ಳೋಣ. ಹಿಟ್ಟು ಕಲಸೋದಕ್ಕೆ, ಹೋಳಿಗೆ ಮಾಡೋದಕ್ಕೆ ಒಂದು ಲೋಟ ಮೈದಾ ಹಿಟ್ಟು, ಒಂದು ಲೋಟ ಹೋಳಿಗೆ ರವೆ ಹಾಕಿ ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಜಲ್ಲಿ ಇಟ್ಕೊಳ್ಳೋಣ, ಕಲಸಿಡೋಣ. ಫಸ್ಟು ನೆನ್ಕೋಬೇಕಲ್ಲ, ಅದಕ್ಕೋಸ್ಕರ ಹೋಳಿಗೆ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗ್ತವೆ, ಮುರಿಯೋದಕ್ಕೆ ಚೆನ್ನಾಗಿ ಬರ್ತವೆ ಹಿಂಗಂದ ತಕ್ಷಣ. ಅದಕ್ಕೋಸ್ಕರ ಹಾಕಬೇಕು, ಹೋಳಿಗೆ ಚೆನ್ನಾಗಿರ್ತಾವಲ್ವ. ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ, ರುಚಿ ತಕ್ಕಷ್ಟು ಸ್ವಲ್ಪ ಹಾಕ್ತೀನಿ. ಒಂದು ಚಮಚ ತುಪ್ಪ ಹಾಕಿ ಕಲಸ್ತೀನಿ ಇದಕ್ಕೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಪಾತಿ ಅದಕ್ಕೆ ಕಲಸಿದ್ರೆ ಸಾಕು. ಗಟ್ಟಿನೂ ಬೇಡ, ತೆಳ್ಳಗೂ ಬೇಡ. ಈ ಅದಕ್ಕೆ ಕಲಸಿದ್ರೆ ಸಾಕು. ಸ್ವಲ್ಪ ಎಣ್ಣೆ ಹಚ್ಚಿ ಎತ್ತಿಟ್ಬಿಡೋಣ, ನೆನ್ಕೋಬೇಕು. ಒಂದು 2-3 ಗಂಟೆ ನೆನೆದ್ರೆ ಚೆನ್ನಾಗೆ ಬರ್ತಾವೆ ಹೋಳಿಗೆ. ಈ ಪಾತ್ರೆಗೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಈಗ ಇದಕ್ಕೆ 1 ಕಪ್ನಷ್ಟು ಕಡಲೆಬೀಜ ಹುರ್ಕೊಳ್ತೀನಿ. ಒಂದು 1/4 ಕೆಜಿ ಬಿಳಿ ಎಳ್ಳಿದ್ದಾವೆ, ಅದಕ್ಕೆ ಒಂದು ಲೋಟ ಕಡಲೆಬೀಜ ಹುರ್ಕೊಳ್ಳೋಣ. ಫಸ್ಟು ಎಳ್ಳನ್ನು ಬಿಸಿ ಮಾಡ್ಕೋಬೇಕು, ಕಡಲೆಬೀಜನೂ ಹುರ್ಕೋಬೇಕು. ಈಗ ಆಗಿದ್ದಾವೆ ನೋಡ್ರಿ, ಆಗಿದ್ದಾವೆ ಕಡಲೆ ಬೀಜ. ತೆಗೆದು ಬಿಡೋಣ. ಈಗ ಎಳ್ಳು ಹುರ್ಕೊಳ್ಳೋಣ. ಎಳ್ಳು ಪಟ ಪಟ ಅನ್ನಬೇಕು, ಕಲರ್ ಚೇಂಜ್ ಆಗ್ಬೇಕು, ಸ್ವಲ್ಪ ಕೆಂಪು ಆಗ್ಬೇಕು ಎಳ್ಳು. ಆಗಲೇ ಕಲರ್ ಡಿಮ್ ಆಗಿಬಿಡ್ತವೆ, ಬೆಳೆ ಬೆಳ್ಳಗಿರೋವು. ನೋಡ್ರಿ, ಈಗ ಸ್ವಲ್ಪ ಡಿಮ್ ಆಯ್ತು ಕಲರು. ಈ ಕಲರ್ ಬಂದರೆ ಸಾಕು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ.
ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು, ಅದಕ್ಕೆಲ್ಲ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಳ್ಳು ತಣ್ಣಗಾಗಿದ್ದಾವೆ, ಈಗ ಎಲ್ಲ ಪುಡಿ ಮಾಡ್ಕೊಳ್ಳೋಣ. ಎಳ್ಳು, ಕಡಲೆ ಬೀಜ, ಬೆಲ್ಲ ಹಾಕೋಣ. ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಎಳ್ಳು ಹಾಕಿಸಿ. ಇದಕ್ಕೆ ಬೆಲ್ಲ ಪುಡಿ ಬೆಲ್ಲ ಹಾಕೋಣ ಸ್ವಲ್ಪ. ಈಗ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಎಲ್ಲ ಒಂದು ಬಾಣಲಿ ತಕ್ಕೊಳ್ತಾ ಇದ್ದೀನಿ, ಪುಡಿ ಆಯ್ತು ನೋಡ್ರಿ. ಇನ್ನೊಂದು ಸಾರಿ ಮಾಡ್ತೀನಿ. ಎಳ್ಳು, ಕಡಲೆ ಬೀಜ, ಬೆಲ್ಲ ಹಾಕೋಣ. ಏಲಕ್ಕಿ ಹಾಕಿದ್ದೀನಿ, ಅದಕ್ಕೇ ಬೆಲ್ಲಕ್ಕೆ ಹಾಕಿಬಿಟ್ಟು ಸ್ಕಿಪ್ ಆಗಿದೆ ವಿಡಿಯೋ. ಸ್ವಲ್ಪ ನೀವು ಏಲಕ್ಕಿ ಹಾಕಬೇಕು, ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಮತ್ತೆ ಪುಡಿ ಮಾಡಿದೆ, ಆಯ್ತು. ಈಗ ಅದನ್ನೆಲ್ಲ ಉಂಡೆನೆಲ್ಲ ಕ್ಲೀನಾಗಿ ಅದನ್ನು ಪುಡಿ ಮಾಡ್ಕೋಬೇಕು. ಉಂಡೆ ಅದು ಎಣ್ಣೆ ಅಂಶ ಇರೋದ್ರಿಂದ ಉಂಡೆ ಆಗಿರುತ್ತೆ ಅದು. ಈಗ ಹಿಟ್ಟು ನೆಂದಿದೆ ಚೆನ್ನಾಗಿ ನೋಡಿ, ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ರವೆ ಹಾಕಿರೋದ್ರಿಂದ ಒಂದು 2-3 ಗಂಟೆನಾದರೂ ನೆನೆಸ್ಬೇಕು ಹಿಟ್ಟು, ಚೆನ್ನಾಗಿ ನೆನ್ಕೊಳ್ಳುತ್ತೆ, ಹೋಳಿಗೆ ಚೆನ್ನಾಗಿ ಬರ್ತವೆ. ಇದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಉಜ್ಜೋದಕ್ಕೆ. ಸ್ವಲ್ಪ ಬಿಸಿನೀರು ತಗೊಂಡು ಸ್ವಲ್ಪ ಕಲಸ್ಕೊಳ್ಳೋಣ, ಎಷ್ಟು ಬೇಕಷ್ಟು, ಅಷ್ಟು ಕಲಸೋದು ಬೇಡ, ಊರ್ನದ ಥರ ಆಗ್ಬೇಕಲ್ಲ ಅದಕ್ಕೋಸ್ಕರ. ಜಿಗಿ ಇರುತ್ತೆ, ಚೆನ್ನಾಗಿರುತ್ತೆ ಇದು. ಆ ಥರ ಉಂಡೆ ಮಾಡಬೇಕು. ನೋಡಿ ಈ ಥರ ಉಂಡೆಗಳು ಮಾಡಿಟ್ಕೊಂಡೆ. ಈಗ ಹೋಳಿಗೆ ಮಾಡೋಣ. ಸ್ವಲ್ಪ ತಗೊಳ್ಳೋಣ ಉಂಡೆ, ಎಳ್ಳುಂಡೆ ಎಷ್ಟಿರುತ್ತೋ ಅದ್ರಾಗೆ ಅರ್ಧ ತಗೋಬೇಕು ಹಿಟ್ಟು. ಈಗ ಎಳ್ಳುಂಡೆ ಇಟ್ಬಿಟ್ಟು ಈಗ ಅದನ್ನೆಲ್ಲ ಪ್ಯಾಕ್ ಮಾಡೋಣ. ಈಗ ರೊಟ್ಟಿ ಈ ಥರ ಉಜ್ಜೋಣ.
ಅಕ್ಕಿ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಥರ ಉಜ್ಜಬೇಕು. ನಾನು ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಥರ ನೋಡ್ರಿ, ಅದೇ ಥರ ಇನ್ನೊಂದು ಮಾಡ್ತೀನಿ. ಈಗ ಅದೇ ಥರ ಇನ್ನೊಂದು ಮಾಡ್ತೀನಿ. ಈಗ ಉಜ್ಜನ ಇದೇ ಥರ ನೀವು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಬೋದು. ಈಗ ಹಂಚು ಕಾಯೋದಕ್ಕಿಟ್ಟಿದ್ದೀನಿ, ಕಾದಿದೆ ಹಂಚು. ಕೆಂಪು ಬೇಯಿಸ್ಬೇಕು, ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬಿಸಿಯು ಭಾಳ ಚೆನ್ನಾಗಿರ್ತವೆ ತುಪ್ಪ ಹಾಕ್ಕೊಂಡು ತಿಂದರೆ. ಇನ್ನೊಂದು ಹಾಕ್ತೀನಿ, ಇದಕ್ಕೆ ಎಣ್ಣೆ ಹಾಕ್ಬಾರ್ದು, ಏನು ಹಾಕ್ಬಾರ್ದು, ಹಂಗೆ ಒಣವೇ ಬೇಯಿಸ್ಬೇಕು.
ನೋಡ್ರಿ, ಇದು ಆಯಿತು. ನೋಡ್ರಿ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹೋಳಿಗೆ ಎಷ್ಟು ಚೆನ್ನಾಗಾಗಿದೆ ನೋಡಿರಿ.